ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಾವು ಈಗಾಗಲೇ ಕಳೆದ ಒಂದು ತರಗತಿಯಲ್ಲಿ ಪಾರಿವಾಳ ಎಂಬ ಪದ್ಯವನ್ನು ಬರೆದಿರತಕ್ಕಂತಹ ಕವಿಗಳಾದ ಸುಬ್ಬಣ್ಣ ರಂಗನಾಥ್ ಕುಂಡಿ ಇವರ ಒಂದು ಪರಿಚಯವನ್ನು ತಿಳಿದುಕೊಂಡಿದ್ವಿ. ಅಷ್ಟೇ ಅಲ್ಲದೆ ಆ ಒಂದು ಪಾರಿವಾಳ ಪದ್ಯದ ಗಾಯನವನ್ನು ಸಹಿತ ನಾವು ಕೇಳಿದ್ವಿ. ಹಾಗಾದರೆ ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ದಿನ ನಾವು ಈ ಒಂದು ಪಾರಿವಾಳ ಪದ್ಯದ ಸಾರಾಂಶವನ್ನು ನಾವು ತಿಳಿದುಕೊಳ್ಳೋಣ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರವೂಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಅಂದರೆ ದಟ್ಟವಾದ ಒಂದು ಕಾಡಿನ ಒಂದು ಹೆಮ್ಮರದಲ್ಲಿ ಆ ಒಂದು ಮರದ ಕೊಠರೆಯ ಒಳಗಡೆ ಎರಡು ಮುದ್ದು ಬಿಳಿ ಪಾರಿವಾಳಗಳ ಜೋಡಿಯು ಒಂದು ಪುಟ್ಟ ಸಂಸಾರವನ್ನ ಸಾಗಿಸುತ್ತಾ ಅಲ್ಲಿಯೇ ವಾಸವಾಗಿರುತ್ತವೆ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಆಗಲಿರವು ಒಂದನೊಂದು, ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು. ಹೀಗೆ ಆ ಎರಡು ಎರಡು ಜೋಡಿ ಪಾರಿವಾಳಗಳು ಹಗಲಿರುಳು ಪರಸ್ಪರ ಒಂದನ್ನ ಒಂದು ಬಿಟ್ಟಿರಲಾರದಷ್ಟು ಪ್ರೀತಿಯನ್ನ ಆ ಎರಡು ಪಾರಿವಾಳಗಳು ಹೊಂದಿದ್ದು. ಹಾಗಾಗಿ ಆ ಒಂದು ಹೆಮ್ಮರದ ಒಂದು ಕೊಠರೆಯಲ್ಲಿ ಸಂಭ್ರಮ ಅಂತಕ್ಕಂತಹದ್ದು ಸಂತೋಷ ಎಂಬುದು ತುಂಬಿ ತುಳುಕ್ತಾ ಇತ್ತು. ಹೀಗೆ ಇಟ್ಟ ಮೊಟ್ಟೆಯ ನೊಡೆದು ಹಿಗ್ಗಿತಿವುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ, ದಿನ ಕಳೆದವಾನಂದದಿ ಕೂಡಿ ಬಾಳಿ. ಹೀಗೆ ಒಮ್ಮೆ ಹೆಣ್ಣು ಪಾರಿವಾಳವು ಮೊಟ್ಟೆಯನ್ನು ಇಕ್ಕುತ್ತೆ. ಹೀಗೆ ಆ ಒಂದು ಮೊಟ್ಟೆಗಳನ್ನ ಒಡೆದು ಹೊರಬಂದಿರತಕ್ಕಂತಹ ಚಿಲಿಪಿಲಿ ಸದ್ದನ್ನ ಮಾಡುತ್ತಾ ಬಂದಿರತಕ್ಕಂತಹ ಆ ಒಂದು ಮರಿ ಪಾರಿವಾಳಗಳಿದ್ವಲ್ಲ, ಆ ಒಂದು ಮರಿ ಪಾರಿವಾಳಗಳ ಒಂದು ಆನಂದದಿಂದ ಅವುಗಳ ಒಂದು ಒಮ್ಮೆ ಆ ಹೆಣ್ಣು ಪಾರಿವಾಳವು ಮೊಟ್ಟೆಯನ್ನ ಇಡುತ್ತೆ. ಆ ಒಂದು ಮೊಟ್ಟೆಗಳನ್ನ ಒಡೆದು ಹೊರಗಡೆ ಬಂದಿರತಕ್ಕಂತಹ ಎರಡು ಮರಿ ಪಾರಿವಾಳಗಳು ಬಹಳಷ್ಟು ಸಂತೋಷದಿಂದ ಚಿಲಿಪಿಲಿ ಗುಟ್ಟುತ್ತಾ ಅವುಗಳು ಆ ಒಂದು ಕಾಡಿನಲ್ಲಿ ಆಟವನ್ನ ಆಡ್ತಾ ಇದ್ವು. ಅಷ್ಟೇ ಅಲ್ಲದೆ ಆ ಒಂದು ಮರದ ಕೊಠರೆಯಲ್ಲಿ ಸಂಭ್ರಮ ಅಂತಕ್ಕಂತಹದ್ದು ಸಂತೋಷ ಅಂತಕ್ಕಂತಹದ್ದು ಇತ್ತು. ಇಡೀ ಒಂದು ಆ ಒಂದು ಸಣ್ಣ ಒಂದು ಪರಿವಾರದಲ್ಲಿ ಬಹಳಷ್ಟು ಆನಂದ ಅಂತಕ್ಕಂತಹದ್ದು ತುಂಬಿ ತುಳುತ್ತಾ ಇತ್ತು. ಹೀಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ. ಅದೇನಂದ್ರೆ ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ, ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ, ಚೀತ್ಕರಿಸತೊಡಗಿದವು ಬರಲು ಹೊರಗೆ. ಅಂದ್ರೆ ಹೀಗಿರ್ತಕ್ಕಂಥ ಹೀಗೆ ಆ ಎರಡು ಮರಿ ಪಾರಿವಾಳಗಳು ಮತ್ತೆ ತಂದೆ ತಾಯಿ ಪಾರಿವಾಳಗಳು ಬಹಳಷ್ಟು ಸಂತೋಷದಿಂದ ಸಂಭ್ರಮದಿಂದ ಅವೆರಡು ಜೀವನವನ್ನ ಸಾಗಿಸ್ತಾ ಇದ್ವು. ಅವುಗಳ ಒಂದು ಪರಿವಾರದಲ್ಲಿ ಬಹಳಷ್ಟು ಖುಷಿ ಸಂತೋಷ ಅಂತಕ್ಕಂಥದ್ದು ಇತ್ತು. ಇಂಥ ಸಂದರ್ಭದಲ್ಲಿ ಒಬ್ಬ ಬೇಡನು ಬೇಟೆಯನ್ನು ಆಡಲಿಕ್ಕೆ ಕಾಡಿಗೆ ಬರ್ತಾನೆ. ಹೀಗೆ ಕಾಡಿಗೆ ಬಂದಾಗ ಅವನ ಕಣ್ಣಿಗೆ ಬಿದ್ದಿರತಕ್ಕಂತಹದ್ದು ಈ ಎರಡು ಪುಟ್ಟ ಮರಿ ಪಾರಿವಾಳಗಳು. ಈ ಎರಡು ಪುಟ್ಟ ಮರಿ ಪಾರಿವಾಳಗಳಿಗೆ ಆ ಬೇಡನು ಬಲೆಯನ್ನ ಹಾಕ್ತಾನೆ. ಹೀಗೆ ಅವನು ಹಾಕಿರತಕ್ಕಂಥ ಒಂದು ಬಲೆಗೆ ಆ ಎರಡು ಮರಿ ಪಾರಿವಾಳಗಳು ಸಿಲುಕಿಕೊಳ್ಳುತ್ತೆ. ಸಿಲುಕಿಕೊಂಡು ಹೊರಗಡೆ ಬರಲಾರದೆ ಕಿರಿಚಾಡಲಿಕ್ಕೆ ಇವೆರಡು ಪಾರಿವಾಳಗಳು ಪ್ರಾರಂಭಿಸ್ತವೆ. ಇವುಗಳ ಒಂದು ಕಿರುಚಾಟದ ಒಂದು ಸದ್ದನ್ನ ಕೇಳಿರ್ತಕ್ಕಂತಹ ತಾಯಿ ಪಾರಿವಾಳವು ಹೇಳುತ್ತೆ, ಕಂಡು ಪಾರಿವಾಳವ ಪಾಡು ತಾಯಿ ಧುಮುಕಿತು ಬಲೆಗೆ, ಹೆಂಡತಿಯ ನಗಲಿರದ ಗಂಡು ಹಕ್ಕಿ ಒಳಗೆ ಬಂದಿತು ಬಿಕ್ಕಿ ಬಿಕ್ಕಿ. ಹೀಗೆ ಆ ಬೇಡನ್ನು ಹಾಕಿರತಕ್ಕಂಥ ಒಂದು ಬಲೆಯ ಒಳಗಡೆ ಸಿಲುಕಿರತಕ್ಕಂತಹ ಎರಡು ಪುಟ್ಟ ಮರಿ ಪಾರಿವಾಳಗಳು ಕಿರುಚಾಡಲಿಕ್ಕೆ ಪ್ರಾರಂಭಿಸಿದಾಗ ಆ ಒಂದು ಬಲೆಗೆ ಸಿಲುಕಿರತಕ್ಕಂತಹ ಪುಟ್ಟ ಮರಿಗಳನ್ನು ಕಂಡಿರತಕ್ಕಂತಹ ತಾಯಿ ಪಾರಿವಾಳವು ತಾನು ಸಹಿತ ಆ ಒಂದು ಬಲೆಗೆ ಧುಮುಕಿ ಬಿಡುತ್ತೆ. ಹೀಗೆ ಆ ಹೆಣ್ಣು ಪಾರಿವಾಳವು ಬೇಡ ಹಾಕಿರತಕ್ಕಂತಹ ಬಲೆಯೊಳಗೆ ಸಿಲುಕಿ ಒದ್ದಾಡಲಿಕ್ಕೆ ಪ್ರಾರಂಭಿಸುತ್ತೆ. ಇದನ್ನು ಕಂಡಿರತಕ್ಕಂತಹ ಗಂಡು ಪಾರಿವಾಳವು ಆ ಮೂರು ಪಾರಿವಾಳಗಳನ್ನು ಬಿಟ್ಟು ಇರಲಾರದೆ ಅದು ಏನು ಮಾಡುತ್ತೆ, ಅದು ಕಣ್ಣೀರಿಡುತ್ತಾ ಆ ಬೇಡ ಹಾಕಿರತಕ್ಕಂತಹ ಬಲೆಯ ಒಳಗೆ ಬಂದು ಸಿಲುಕಿಕೊಳ್ಳುತ್ತೆ. ಹೀಗೆ ಕುರುಡು ವಾತ್ಸಲ್ಯದಿ ಕಳೆದುಕೊಂಡು ವಿವೇಕ, ಬಲೆಗೆ ನುಗ್ಗಿದ ಪಾರಿವಾಳ ಹೆಂಡು ಹಸಿದ ಬೇಡನು ನೆಡೆದ ಹೊತ್ತುಕೊಂಡು. ಹೀಗೆ ಆ ಜೋಡಿ ಪಾರಿವಾಳಗಳು ಆ ಮರಿ ಪಾರಿವಾಳಗಳಲ್ಲಿ ಇರತಕ್ಕಂತಹ ಅತಿಯಾದ ಒಂದು ಕುರುಡು ವಾತ್ಸಲ್ಯದಿಂದ ಅವಿವೇಕದಿಂದ ತಾವು ಸಹಿತ ಬೇಡ ಆಗಿರ್ತಕ್ಕಂಥ ಒಂದು ಬಲೆಗೆ ಸಿಲುಕಿಕೊಂಡು ಬೇಡನ ಪಾಲಾಗ್ತವೆ. ಇತ್ತ ಬೇಡ ಆ ಒಂದು ಬಲೆಗೆ ನುಗ್ಗಿರತಕ್ಕಂತಹ ನಾಲ್ಕು ಪಾರಿವಾಳಗಳ ಹಿಂಡನ್ನ ಹೊತ್ತುಕೊಂಡು ಅವನು ತನ್ನ ಮನೆ ಕಡೆಗೆ ತಾನು ಹೋಗ್ತಾನೆ. ಇಲ್ಲಿ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ,
ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು. ಹೀಗೆ ಆ ಜೋಡಿ ಪಾರಿವಾಳಗಳು ಮರಿಗಳ ಮೇಲಿನ ಕುರುಡು ವಾತ್ಸಲ್ಯದಿಂದ ಅವಿವೇಕದಿಂದ ತಮ್ಮ ಬುದ್ಧಿಯನ್ನ ಮಸಕಾಗಿಸಿಕೊಂಡು ತಾವು ಸಹಿತ ಆ ಒಂದು ಬಲೆಗೆ ಸಿಲುಕಿ ಬೇಡನ ಪಾಲಾಗ್ತವೆ. ಇಲ್ಲಿ ಮೋಹ ಅಂತಕ್ಕಂತಹದ್ದು ಸರ್ವನಾಶಕ್ಕೆ ಕಾರಣ. ಹಾಗಾಗಿ ವ್ಯಾಮೋಹವನ್ನ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆಯನ್ನ ಮಾಡಬೇಕು ಅಂತಕ್ಕಂತಹದ್ದು ಪ್ರಸ್ತುತ ಈ ಒಂದು ಕಥನ ಕವನದ ಆಶಯವಾಗಿದೆ.